নড়ে বলতে ಇದೇ ಜನ್ಮ ಕಡಿಯತ್ತಿರ್ತಾರೆ. ಅದಕ್ಕ ಇವತ್ತು ಸಿದ್ದೇಶ್ವರಪ್ಪಗಳು ಮಠ ಕಟ್ಟು ವಿಚಾರ ಮಾಡ್ಲಿಲ್ಲ, ಮಾಡಿಲ್ರಿಪ್ಪ. ಮತ್ತೊಂದು ಮಗದೊಂದು ವಿಚಾರ ಮಾಡಿಲ್ಲ, ಮಾಡಿಲ್ರಿಪ್ಪ. ಅವ್ರದ್ದು ವಿಚಾರ ಏನಿತ್ತು ಅಂತ ಕೇಳಿದ್ರ, ಏನ್ರಿಪ್ಪ, ನಿತ್ಯ ಅಕ್ಷರ ದಾಸವನ್ನು ನಡೆಸಬೇಕು. ಹೌದ್ರಿಪ್ಪ, ನಿತ್ಯ ಅಕ್ಷರ ದಾಸವನ್ನು ನಡೆಸಿರ್ತಕ್ಕಂತ ಮಾನುಭಾವರ ಕೊಂಡಾಡಬೇಕಾದ್ರ ಅಕ್ಷರಗಳೇ ಇಲ್ಲದಂತ ಅಂತದ್ದು ಪುಣ್ಯಾತ್ಮ. ಅದಕ್ಕೆ ನುಡದಂತೆ ನಡೆದಾದ್ರೂ ನಡೆದಾಡು ದೇವರು. ಹೌದ್ರಿ, ನೋಡಿರ್ಬೇಕು. ನಾನ್ ಮಠಾಧೀಶರಾಗಿನಿ, ನಾನ್ ಸ್ವಾಮಿಯಾಗಿನಿ, ನಾನ್ ಪ್ರವಚನ ಹೇಳಕ್ ಬಂದಿನಿ ತಿಳ್ಕೊಂಡು ಆ ತಾಯಿ ನನಗ್ ಕುರ್ಚಿ ಕೊಟ್ಟಿಲ್ಲ, ನನಗ್ ಹಾಸ ಕೊಟ್ಟಿಲ್ಲ ಅಂತ ಕೇಳಿಲ್ಲ. ನಿಮ್ ಜೊತೆನ ಬೆರೆದು ಕೊಡ್ತಾರ, ನಿಮ್ ವೇದಾಕ್ಷಿ ಅಮ್ಮನವ್ರು ನಿಮ್ ಜೊತೆನ ಬೆರ್ತಾರ. ಈಗ ಸ್ವಲ್ಪ ನಮಗ್ ಬೇರೆ ಬಂತಂದ್ರ ಏನ್ ನಿಮ್ ಮಠಕ್ ಮಂದಿ ಬಂದ್ಕರೆ ನಮ್ಗೆ ಏನ್ ಆಸ ಕೊಡ್ಲಿ, ನಸ್ಕೊಳಕ್ ಕೊಡ್ಲಿ, ಹಿಂಗ ಕೇಳ್ತಕ್ಕಂಥದ್ದು ಎಲ್ಲರಲ್ಲಿ ಒಂದಾಗ ಮಂಕುತಿಮ್ಮ ಅಂತಕ್ಕಂಥ ಮಾತನ್ನ ನಿಮ್ಗೆ ವೇದಾಕ್ಷಿ ಅಮ್ಮನವ್ರು ನೋಡಿ ತಿಳ್ಕೊಬೇಕು. ನಾವಿವತ್ತು ಯಾಕಂದ್ರೆ ಇಲ್ಲಿ ವಿಚಾರ ಮಾಡಿಲ್ಲ, ಯಾಕಂದ್ರ ನೋಡಿರ್ಬೇಕ್ರ ಪುಣ್ಯಾತ್ಮರಿ. ಏನ್ರಿಪ್ಪ, ಹಾಲು ಬೇಕಾತಂದ್ರೆ ಎಲ್ಲಿ ಕುಂದಿರ್ಬೇಕ್ರಿ? ಲಾಕ ಕೊಟ್ಟು ಎಮ್ಮೆ ತಂದಿದಿ. ಹೌದ್ರಿಪ್ಪ, ಮ್ಯಾಲ 50-60 ಹಜಾರ್ ಮಾಡಿ ಖರ್ಚು ಮಾಡಿ ಆ ಏನ್ ಹಾಕಿದ್ರಿ, ಪತ್ರ ಸೆಟ್ ಹಾಕಿದ್ರಿ. ಹಾಕಿದ್ರಿಪ್ಪ, ಹಾಲು ಬೇಕಾತಂದ್ರ ನೀನು ಬಹಳ ದೊಡ್ಡ ಮನುಷ್ಯ ನದಿ. ಹೌದು, ಹೌದಿಲ್ಲ, ಹೌದಿಲ್ಲ, ಹೌದ್ರಿ. ಎಲ್ಲಿ ಕೂತಿಡ್ತೀರಿ ಎಮ್ಮೆರಿ? ನೀವು ಪುಣ್ಯಾತ್ಮ ಮಾನೆ ಡುಬ್ನಾಕ್ ಕೊಡ್ತಾರೆ. ಯಾವ ತಂದ್ರು ಪುಣ್ಯಾತ್ಮ ಎಲ್ಲಗಿರಿ ಅಲ್ಲಿ ಹಾಕೊತ್ತೀರಿ, ಅಲ್ಲಿ ಹಾಕೊತ್ತೇನೆ. ಹಾಲು ಹಿಂಡಾಕತ್ತೇನೆ ಅಂದ್ರೆ ಅಲ್ಲಿ ಹಾಲು ಬರ್ತಾವನ ಕೇಳ, ಅಲ್ಲೇ ಹಾಲು ಬರ್ತಾವ. ನೀರ್ ತೆಳ್ಕೊ ತಿಳ್ಕೊಳ್ಸಲ್ಲ, ಓಡಿಸ್ಕೊತ ಬರ್ಸಲ್ಲ, ಈಗ ಯಾವ ಕೊಡ್ತೀನಿ ಅಂದ್ರೆ. ನೋಡ್ರಿ ಸಂಜೆ ನನ್ ಗಾಡಿ ಎಲ್ಲ ಬರಂಗಿಲ್ಲ ಚರ್ತಾನ, ಸುಮಾರು ಚಟ ಹೋಗಲ್ಲ. ನಾ ಫೋನ್ ಐತಿ, ಫೋನ್ ಬೇಸಾಗಟ್ಟಿ ಹೋಗುತ್ತೆ. ಗಾಡಿ ಇರ್ಲಿಲ್ಲದ ಹೋಗ್ತಿರ್ತಾನ.
ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರತಕ್ಕ ಯಾವುದ್ರೀಪ ಪದ್ಮಭೂಷಣ ಹೌದು ಅಂತ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಸಿದ್ದೇಶ್ವರ ಅಪ್ಪಳಿಗೆ ಕೊಡಲಿಕ್ಕೆ ಹೌದೌದ್ರೀಪ ಆದೇಶ ಮಾಡ್ತದ್ರೀಪ ಕಕ್ಕಂಬರಿ ಶ್ರೀಮಠದೊಳಗೆ ನಾನು ಇದ್ದೀನಿ ಹೌದೌದ್ರೀಪ ಸಂದೇಶ ಬರ್ತದ್ರೀಪ ಅವಾಗ ಪೂಜ್ಯರಷ್ಟೇ ನಯವಾಗಿ ವಿನಯವಾಗಿ ಹೌದೌದ್ರೀಪ ಹೇಳ್ತಾ ಇದ್ದಾರೆ ಏನಂತರೀಪ ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳತಕ್ಕಂತ ಅಷ್ಟು ದೊಡ್ಡ ಸಾಧನೆ ನಾನು ಮಾಡಿಲ್ಲ ಹೌದೌದ್ರೀಪ ಅಂತ ಸಾಧನೆ ಮಾಡದವರಿಗೆ ಈ ಪ್ರಶಸ್ತಿಯನ್ನ ಸರ್ಕಾರ ಕೊಡಬೇಕು ಅಂತಕ್ಕಂತ ನನ್ನ ಸಿದ್ದೇಶ್ವರ ಸ್ವಾಮಿಗಳ ವಿನಂತಿ ಅಂತ ಹೌದೌದ್ರೀಪ ಹೌದು ಈಗ ಪ್ರಶಸ್ತಿಗಳು ತಗೊಳ್ಳೋ ಸಲುವಾಗಿ ನಾವು ಏಜೆಂಟ್ ಹಿಡಿಯಕತ್ತಿದೀವಿ ಯಾರ್ಯಾರನ್ನ ಹಿಡಿಯಕತ್ತಿದೀವಿ ಪ್ರಶಸ್ತಿ ಕೊಡ್ರಿ ಪತ್ರ ಹೌದೌದ್ರೀಪ ಶಿಫಾರಸು ಮಾಡಿಸ್ತೀವಿ ಸಿರಿ 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 ಅಂತ ಹೌದೌದ್ರೀಪ ಸಿರಿಯಲ್ಲ ಸಿರಿ ನಮ್ ಕಡೆ ನೀವು ಹೇಳೋದು ಹೆಂಗ ಐತಿ ಗೊತ್ತೇನ್ರಿ ಹೆಂಗದ್ರಿಪ್ಪ ಅಕ್ಕ ವಿಶ್ವಾಸ ಇಲ್ಲ ಆಗಿತ್ತು ಹೆಂಗ್ರಿ ಹೇಳ್ತಿ ಮನ್ಯಾಗ ಹೊಟ್ಟಿಲ್ಲ ಈಗ ಏನ್ ಹೊಟ್ಟೆಲ್ಲ ತಿಳ್ಕೊಂಡು ಮನ್ಯಾಗ ನಮ್ಮ ಹೌದ್ರಿ ಅದಕ್ಕ ಇವ್ ಚಂತಾನ ಹೋಗವ ಹೌದ್ರಿ ರಾತ್ರಿಯಲ್ಲಿ ಹೋಗವ ಹೌದ್ರಿ ವಿಚಾರ ಮಾಡ್ಲತ್ತಕ್ಕೆ ಅಕಸ್ಮಾತ್ ನನಗ ಹೌದ್ರಿಪ್ಪ ಬಾಂತಾನ್ ಸಮಯ ಬೇನೆ ಆಗತ್ತಂತ ಹೆಂಗ್ ಮಾಡಿ ಅರ್ಗಾಡದಾಗ್ರಿ ಇಟ್ಟಿದ್ದೀನಂತ ಹೌದೌದ್ರಿ ಹೆಂಗ್ ಮಾಡಿ ಹೌದು ಇವೊಂದಲ್ಲಿ ಗೂಟಿಗೆ ಡೊಳ್ಳು ಹಾಕಿದ ನಿನಗೆ ಯಾವಾಗ ಬ್ಯಾನ್ ಹೇಳ್ತಾವ ಆ ಡೊಳ್ಳು ಬಿಡಿ ನಾ ಬರ್ತಾರ ಹೌದು ಹೌದ್ರಿ ಇತ್ ಹೇಳ್ ಹಾದಿ ಇವ್ ಓಡಾಡ ಅಕ್ಕಿ ವಿಚಾರ ಮಾಡು ಹೌದೌದ್ರಿಪ್ಪ ಅಕಸ್ಮಾತ್ ನನಗ ಧ್ಯಾನ ಇದ್ದಾಗ ಎದ್ದ ಡೊಳ್ಳು ಬಿಡಿದ ಆಗಲಿಲ್ಲ ಅಂದ್ರ ಅಕಸ್ಮಾತ್ ಬಡದಾಗ ಇವ್ ಬರ್ತಾನೋ ಇಲ್ಲೋ ವಿಶ್ವಾಸ ಬೇಕಲ್ಲ ಬೇಕ್ರಿಪ್ಪ ನೋಡಿದ್ರ ನೀವು ಹೋಗಿದ್ದತ್ತ ಹೋದ ಒಂದು ತಾಸಿನಾಗ ಡಳ್ಳು ಬಡಿಲಕ್ಕ ಚಾಲು ಮಾಡಿ ಇವತ್ತು ತಿಳ್ಕೊಂಡು ನಮ್ ಕಂಪನಿದ ಹೌದೌದ್ರಿ ಬ್ಯಾನ್ ಚಾಲೋ ಚಾಲು ವಾಪಸ್ ಬಂದತ್ತೆ ಡಡ್ ಬಡಿಸಿ ಓಡಿ ಹೌದೌದ್ರಿ ಹೆಂಗ್ ಕೂತಲ್ ಹಂಗ ಕೂತಲ್ ಹೌದು ಡೊಳ್ಳಾಕ ಬಡದಿ ಎತ್ತಿ ಕೇಳಿ ಡೊಳ್ಳಾಕ ಬಡದಿ ಹೌದು ಇದ ಹೇಳಿದ್ದೆ ಮತ್ತೆ ಬ್ಯಾನ್ ಹೇಳಕತ್ತೊಂದ್ ಡೊಳ್ಳು ಬಾರ್ಸ ಬಾರ್ಸ ಮತ್ತೆ ಸುಮ್ಮನೆ ಕೂತಿದ್ದಿಲ್ಲ ಹೆಂಗ ಇಲ್ಲ ನನಗ ಅಕಸ್ಮಾತ್ ಆ ಬ್ಯಾನ್ ಎದ್ದು ಪ್ರಸೂತಿ ಸಂದರ್ಭ ಬಂತು ಹೆಚ್ಚು ತ್ರಾಸ ಆಗ್ಲಕ್ಕಂದ್ರ ಅವಾಗ ನೀ ಬರ್ತೇ ಇಲ್ಲೋ ಗ್ಯಾರಂಟಿ ಗೊತ್ತಿಲ್ಲ ಇತ್ತು ನೀನ್ ಟೆಸ್ಟ್ ಮಾಡ್ಬೇಕಂತ ತಿಳ್ಕೊಂಡ್ ಅದಕ್ಕೆ ಬಡ್ದಿನಿ
ನೀವು ಬಂದಿದ್ರು. ಎಟ್ ಮೊಬೈಲ್ ನಾವು ಸ್ವಿಚ್ ಆಫ್ ಮಾಡಿ ಮಾಡಿ ಇರ್ತಾ ಇರ್ತಾರೆ ಅವಾಗ ಬರ್ತದೆ ಇಲ್ಲ. ನಾವು ಬರುತ್ತನ ಥೇವಿ ಹೋದ್ವಿ. ಹೌದು ಹೌದ್ರಿಪ್ಪ. ಮುಂದ ಒಂದು 15-20 ದಿವಸ ಹೋದ್ವಿ. ಹೌದ್ರಿಪ್ಪ. ಮುಂಜಾನೆ ಎದ್ದು ಹೋದಕ್ಕೆ ಹೆಚ್ಚು ತ್ರಾಸ ಆಗ್ಲಿಕ್ಕಿತ್ತು. ರಾಮ್ ರಾಮ್ ಒಂದು ಕೈಲಿ ಬಿಡಿತಿದ್ರು. ಈ ಕಡೆ ತ್ರಾಸು ಹೆಚ್ಚು ನಡೆದಿತ್ತು. ಇವು ತಿಳ್ಕೊಂಡ ಈಗ ಸುಳ್ಳ ಬಡಿಯಾಕತ್ತಾಗ ಹೋಗೋದು ಬೇಡ. ಹೌದು ಹಂಗ ಭರವಸೆ ಟೆಸ್ಟಿಂಗ್ ದಲ್ಲಿ ಟೈಮ್ ಹೊಂಟತಿ. ಹೌದು ಹೌದ್ರಿ. ಇಬ್ರು ಬಹಳ ದಿವಸ ಕೂಡಿರ್ಕೊಂಡತಿ. ನಿಮ್ ನಾವು ಟೆಸ್ಟ್ ಮಾಡ್ತಾರ ಏನ್ ಹೇಳಾಕತ್ತಿ ನಾನು ಕೇಳ ಅಂಶದ ಕೇಳ ಏನ್ ಹೇಳಾಕತ್ತಿರಿ ಪಾ ಅಂಶದ ಸ್ಥಾನದಲ್ಲಿ ನಿಮ್ಗೆ ಹೇಳಿ ಬರ್ತೀರಿ ನಮಗೆ ಏನ್ ಹೇಳಾಕತ್ತಿ ನಾನು. ಹೌದ್ ಹೌದ್ರಿಪ್ಪ. ಇಲ್ಲೊಂದ್ ನಮಗ ಸಂಶಯ ಬಂದದ್ರಿ. ಏನ್ ಹೇಳಿರಿ ಅಂತ ಕೇಳಿದ್ರ ಜಗದೊಳಗ ಯಾರಿಲ್ಲ ನಿಮ್ಮಂತ ಶ್ರೀಮಂತ ಅಂತ ಒಂದು ಮಾತು ಬರೆದ್ರಿಪ್ಪ. ಹೌದ್ರಿ. ನಮ್ಗೆ ಸಿದ್ದರಾಮಯ್ಯ ಏನ ಸಂಶಯ ಬಂದಿತ್ತಂದ್ರೆ ಸಿದ್ದೇಶ್ವರ ಪೋಳಿಗೆ ಕಿಶೇನ ಇಲ್ಲ ಅಂತ ಹೇಳ್ಯಾರ ಅಂದ ಬಳಕ ಅವರಂತ ಶ್ರೀಮಂತರು ಯಾರಿಲ್ಲ ಅಂತ ಬರ್ದ್ರಿ ಅಂದ್ರ ಮತ್ತೆ ಇದು ಹೆಂಗ್ರಿ ಅಂತೇಳಿ ಇವ್ನು ಸಂಶಯ ಕಾಣಾಕತ್ತ. ಅವಾಗಿಂದ ನನಗೆ ತಿನ್ನಾಕಿತ್ತ. ನನಗೇನ್ ಗೊತ್ತಾಯ್ತು ಅಂದ್ರ ಏನ್ರಿಪ್ಪ ಇವ ಹೊಲದ ದಂಡಿಗೆ ನಿಂತಿದತ್ತ. ಹೌದ್ ಹೌದ್ರಿಪ್ಪ. ಅಲ್ಲಿ ಒಬ್ಬ ರಸ್ತೆ ಕೂಡ ಒಬ್ಬ ಹೊಂಟಿದತ್ತ. ಓ ಕಾಕ ಇದು ಕೌಲು ಬಿಡ್ಕ ಹಾಳಿ ಹೋಗ್ತಾ ಇರ್ತ ಅವ್ನು ಕೇಳ್ತದತ್ತ. ಇವ್ನ ಆಗತ್ತದತ್ತ ಇದೆಲ್ಲ ನಂದ ಹೊಲ ನೋಡಿದ್ದೆ ನಂದ ಹೊಲ ಅನಾವರಿ ಇಲ್ಲ ನನಗ್ ಹಂಗ ಅನ್ಸಿತ್ತ. ಅದಕ್ಕ ನಾ ಆ ಕಡೆ ಒಂದ್ ಹೊಳ ಬಿಡಿ ನನ್ ಬನ್ನ ಇಲ್ಲ ಪಾಪ ಇಟ್ಟು ಸಾತ್ವಿಕ ಹುಡುಗರು ನೀವು ನಿನ್ನ ಮನಾಗಿಲ್ಲ ಗೊತ್ತಿಲ್ಲ. ಅದಕ್ಕ ಜಗದಾಗಿ ಯಾರಿಲ್ಲ ನಿಮ್ಮಂತ ಶ್ರೀಮಂತ. ಹೌದ್ರಿಪ್ಪ. ಹೌದು. ಈಗ ಈ ದೇಶವನ್ನ ಆಳಿರ್ತಕ್ಕಂತ ನೇರನ್ನು ಹೊಲದಾಗ ಒಂದಿವ್ ಚಂತನ ರೈಲಿ ಹೋಗ್ತೈತೆ ಅಂತ ಹೇಳ್ತಾರ. ಹೇಳ್ತಾರ್ರಿಪ್ಪ. ಅಷ್ಟು ಶ್ರೀಮಂತ ಹೋದ. ಹೌದು ಹೌದ್ರಿಪ್ಪ. ಹೌದಲ್ರಿ. ಹೌದ್ ಹೌದ್ರಿ. ಅಂತ ಶ್ರೀಮಂತಗ ಒಳಗ ತಂದು ಪೂಜೆ ಮಾಡ್ತಾರ ಹೊರಗೋದ್ ಪೂಜೆ ಮಾಡ್ತಾರ. ದೂರು ಗಾಡ್ ಹೌದ್ರಿಪ್ಪ. ಈಗ ಅಪ್ಪಗಳು ಸೇರಿ ಬಿಟ್ಟಾರ. ಬಿಟ್ಟಾರ್ರಿಪ್ಪ. ಅವ್ರನ್ನ ಎಲ್ಲ ಸಮಾಧಿ ಮಾಡಿ. ಹೌದ್ ಹೌದ್ರಿಪ್ಪ. ಒಳಗ ತಂದು ಹಾಕಿ. ಹೌದ್ರಿಪ್ಪ. ಹೊರಗೆಲ್ಲ ಗುಡಿ ಅದು ಒಳಗ ತಂದು ಹಾಕಿ ಪೂಜೆ ಮಾಡಿ ಮಾಡ್ಯಾರ್ರಿಪ್ಪ. ಹೌದಲ್ಲ. ಹೌದ್ರಿಪ್ಪ. ಮತ್ತು ಮಾನ್ಯ ಮುತ್ಯ ತೀರ್ಕೊಂಡಾಗ ಅದನ್ನ ಹೊರಗೋದಲ್ಲ ಆ ಕಡೆ ದೂರ ಈ ಕಡೆ ಬೇಡ ಸಮಯಕ್ಕಂದ. ನೀವ ರೊಕ್ಕದಿಂದ ಶ್ರೀಮಂತರನಾಕತ್ತಿ. ಹೌದ್ ಹೌದ್ರಿ. ಹೃದಯದಿಂದ ಶ್ರೀಮಂತ ಬೇಕು. ಹೌದು. ಹೃದಯ ಶ್ರೀಮಂತಿಕೆ ಅಂತ ಕರೀತಾರ. ಹೌದ್ ಹೌದ್ರಿ. ಅಡಿಗಿನ ಹೊಲ ಒಣಗಿನ ಚಿಂತೆ ಇಲ್ಲ. ಒಳಗಿನ ಹೊಲ ಎಲ್ಲೂ ಒಣಗ್ತದ ಅಂದ ನಿನಗೆ ಬಡತನ ಬರ್ತೈತಿ ಅಂತಾರ. ಒಳಗಿನ ಹೊಲ ಒಣಗುವ. ಹೌದ್ರಿ. ನಾವ್ ಹಿಂಗ ಶ್ರೀಮಂತರ ಅಂತ ಹೇಳಿದ್ವಿ. ಬಹಳ ರೊಕ್ಕ ಗಳಿಸಿದಾರ ಸರ್. ಬಹಳ ರೊಕ್ಕ ಗಳಿಸಿನ ನಿನ್ನ ಮೂಲ ಆಕತಿ. ಹೌದು. ಕೇಳಿದಿಲ್ಲ ಏನ್ರಿಪ್ಪ ಸುಮ್ ಕೈ ಮಾಡಿ ಅಂತ ಹೇಳ್ತಾನ. ಅದಕ್ಕ ಸಿದ್ದಾರ್ಥ ಪದ ಹೇಳ್ತಾರಕ್ಕ ಎಲ್ಲದಕ್ಕ ದುಃಖ ಕಾಣಕ್ಕ. ಹೌದು. ರೊಕ್ಕ ತಗೊಳ್ದಂಗ ಹಾಡತ್ತಿ ನೀವು. ನೀವರೆಲ್ಲ ತಂದ್ ಮೈಗೆ ಹಾಕೀರಿ. ಹಾಳೆ ಕುಡ್ಕೊಂಡು ಇಟ್ಕೊಳ್ದಲ್ಲ ಹಿಂಗ ಕುಡ್ದಲ್ಲ ಅಲ್ಲಿ ಬರ್ತಾವ ನಮ್ಮ ಮಕ್ಕಳು. ನಿಮ್ಮ ಮಕ್ಕಳ ಬದುಕಿಗೆ ಬಣ್ಣ ಕೊಡ್ತಕ್ಕಂತ ಕೆಲಸ ಶ್ರೀಮಠ ಮಾಡಾಕತ್ತೈತಿ. ಹೌದ್ ಹೌದ್ರಿಪ್ಪ. ಬಹುತೇಕ ಇವತ್ತು ಮಧ್ಯಾಹ್ನ ದೇವ್ರ ಕೇಳಕ್ ಬಂದಿದ್ದಾವ. ಏನ್ರಿಪ್ಪ ಅವರೊಬ್ಬ ನರ್ಸ್ ನೌಕರಿ ಮಾಡ್ತಾನ. ಅಪ್ಪ ಹೊಲ ಕೆಲಸ ಮಾಡ್ತಾನ. ಹೌದ್ ಹೌದ್ರಿಪ್ಪ. ಆ ಹುಡುಗ 2 ಲಕ್ಷದ ರೂಪಾಯಿ ಗಾಡಿ ತಗೊಳಕ್ ತಯಾರಾಗಿದ್ದ. ತಯಾರಾಗ್ಯಾನ್ರಿಪ್ಪ. ಹಾಗೆ ನಾವು ಮುಂದೆ ತಗೋತಾನೋ ಬಿಡ್ತಾನೋ ಕರುಷದ್ಗೋ ಬಿಟ್ಕೊಟ್ಟದ. ಹೌದ್ ಹೌದ್ರಿಪ್ಪ. ಹೇಳಿ ತಮ್ಮ ನೀ ಎಷ್ಟನೇ ಅಂತ ಹೇಳಿ. ನಾ ಈ ಶೇಕಡ ರೂಪನ. ಹೌದ್ ಹೌದ್ರಿ. ಗಾಡಿ ತಗೊಂಡು ಏನ್ ಮಾಡ್ತೀಯ ಅಂತ ಕೇಳಿ. ಅವಾಗ ಏನ್ ಹೇಳಿದ್ರಿಪ್ಪ 5 ವರ್ಷ ತ್ರಾಸ ತಗೋ ಅವಿಷ್ಯ ಪೂರ್ತಿ ಆರಾಮ ಇರ್ತೀವಿ. ಹೌದ್ ಹೌದ್ರಿಪ್ಪ. ಅವಾಗ ಹೆಲಿಕಾಪ್ಟರ್ ತಗೋಬಹುದು. ತಗೋಬಹುದ್ರಿಪ್ಪ. ಈಗ ನಿಮ್ಮವ್ ಪಾಪ ಸರ್ಕಾರಿ ನೌಕರಿ ನರ್ಸ್ ಮಾಡಿ ರೊಕ್ಕ ತರ ಕೆಟ್ಟ ನೀ ಗಾಡಿ ಜವಾಂತಿದ್ದೀವಿ ಹೆಂಗಾರ ಮಾಡಿ ನನ್ನ ಕುರುಪುತ್ರ ಶಾಂತಿ ಇರ್ಲಿ ತಿಳ್ಕೊಂಡು ಗಾಡಿ ಕೊಡ್ಸಕ್ ಬೆಳ್ಳತೈತಿ. ಈ ಕುರುಪುತ್ರ ಇವ್ರೆಲ್ಲ ಅದಕ್ಕೆ ಪಾಪ ಅವನು ಹುಡುಗ ಒಳ್ಳೇದ್ ತಿಳ್ಕೊಂಡ ಎದ್ದು ಕಾಲು ಬಿದ್ದ. ಅಪ್ಪ ಅವ್ರೊಂದು ಮೊಬೈಲ್ ತಗೊಳ್ಳಿ ಅಂತ ಕೇಳಿದ್ರಿ. ಅವ್ನು ಕೇಳಿಲ್ಲ ರೋಗ ಸುಡ್ತಿದ್ದೀನಿ. ಪಾಪ ಅವ್ರ ಹೋಗಂತು ಯಪ್ಪ ಮತ್ ಗಾಡಿ ಬಾಡ ನೀವು ಮೊಬೈಲ್ ಕೊಡಿಸುತ್ತೆ ಬಾಡತ್ತೆ. ಹೌದು. ಮೊಬೈಲ್ ತಗೊಂಡ್ರೆ ಯಾರೋ ಕೂತಿರು ಮೊಬೈಲ್ ಎಟ್ಟು ತಗೊಳಂತ ಮಾತು ಕೇಳಿದ್ರು. ಹೌದ್ರಿ. ಬರಬರ 1,50,000 ಅಂತ ನೀ ಗಾಡಿ ಕೊಡ್ಸೋದಕ್ಕೆ ಬರ್ಲೆ ಸುಮ್ಮನೆ ಯಾವಾಗ ಯಾವಾಗಿಗೂ ಕೂತ್ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂದ್ರ ವಸ್ತುಗಳನ್ನು ತಗೋರಿ. ಹೌದು ಹೌದ್ರಿಪ್ಪ. ತಗೊಳಕ್ ನಿಮ್ಗೆ ಬೇಡಂದಿಲ್ಲ. ನಾನು SSLC ಸಂದರ್ಭದೊಳಗ ಪ್ರವಾಸಕ್ಕೆ ಹೋಗಾಗಿದ್ದೀನಿ ನಾನು. ಹೌದ್ರಿಪ್ಪ. ನನಗೆ 50 ರೂಪಾಯಿ ಬೇಕಾಗಿತ್ತು. ಹೌದು. ಹೋತೇಕ
ನಮ್ಮಪ್ಪ ನಮ್ಮಣ್ಣಗಳೆಲ್ಲ ಆರೋಗ್ಯ ಕೆಲಸ ಕೂಲಿ ಕೆಲಸ ಮಾಡ್ತಿದ್ರು. ಬುಧವಾರ ಸಂತೆ ದಿವಸ ಮುಂಜಾನೆ ನಮ್ಮಪ್ಪ 8 o'clock ಮಧ್ಯಾಹ್ನ 4 o'clock ಬಂದ, 50 rupees ತಂದ ಕೈ ಕೊಟ್ಟೆ. ಎಲ್ಲಿ ಹೋಗಿದ್ದೀವಿ? ಆ ಗಿಡ ಕಡಿಯಕ್ ಹೋಗಿದ್ವಿ. ಆ ರೊಕ್ಕ ತಗೊಂಡು ಬಂದು ಇದೇ ಮಧುವ ಹಾಸ್ಟೆಲ್ ಆಗ ಇದ್ದೀನಿ. ಹೌದು, ರಾತ್ರಿ 1 o'clock ಎಚ್ಚರ ಆತ್ ನನ್. ಏನ್ ಎಚ್ಚರ ಆತಂದ್ರ ಏನ್ ಅನಿಸ್ತದ್ರಿ, ಈ 50 rupees ತಗೊಂಡ್ ನೀ ಪ್ರವಾಸ ಹೊರಟಿದಿ. ಹೌದು ಹೌದ್ರಿ, ನೀನು ಮಜಾ ಮಾಡಕ ಹೊರಟಿದಿ. ಹೌದು, ಈ 50 rupees ಗಳಿಸ್ಬೇಕಾದ್ರೆ ನಿಮ್ಮ ಅಪ್ಪನ ರಕ್ತ ಎಷ್ಟು ಗಟ್ಟಿಯಾಗಿರ್ಬೇಕು ಅಂತ ನೆನಪಿಟ್ಕೊಂಡು ಹೋಗಿ ಪ್ರವಾಸಕ್ಕ ಆಗಿಬಿಡ್ತಂತ. ಹೌದು, ಎದ್ದು ನೋಡ್ತಾನ ಯಾರೂ ಇಲ್ಲ. ಮುಂಜಾನೆ ಎದ್ದ ತಕ್ಷಣ ಆ 50 rupees ಅವ್ರಿಗೆ ವಾಪಸ್ ಕಳಿಸಿ ನನ್ನ ಕಾಲ ಮೇಲೆ ನಿಂತ ಗಳಿಸು ಸಂದರ್ಭ ನಾನು ಜಗತ್ ತಿರುಗಬಹುದು ತಿಳ್ಕೊಂಡು ನಾನು ಬದುಕಿನೊಳಗಕ್ಕೆ ಕಲಿತಿರ್ತಕ್ಕಂತ ಪಾಠ ಇದು. ಹೌದು, ಅದಕ್ಕೆ ನಾನು ಬಹಳ ಮಂದಿ ಎಲ್ಲ ಯುವಕರು ಕೊಡಿರಿ. ಹೌದ್ರಿ, ಅಪ್ಪನ ಆಸ್ತಿ ಮೇಲೆ ಲಗ ಹೊಡ್ಲಕ್ಕೂ ಆ ತಾಯಿ ತಂದೆ ಮಂದಿಯಲ್ಲಿ ಕೂಲಿ ಮಾಡಿ. ಹೌದು, ನನ್ ಮಗ ಪಟ್ಟಣದಲ್ಲಿ ಶಾಲೆ ಕಲಿಯಕತ್ತಾನ, ನಾಳೆ ನನಗೆ ಮುಪ್ಪಿನ ಕಾಲಕ್ಕೆ ಅನುಕೂಲ ಆಗ್ತಾನ ತಿಳ್ಕೊಂಡು ದೊಡ್ಡ ಕನಸನ್ನು ಕಟ್ಕೊಂಡಿರ್ತಾವ. ಹೌದ್ರಿ, ಬಾ ಕನಸಕ್ಕೆ ತಂದಿ ರಸ್ಲಕ್ ಹೋಗ್ಬೇಡ. ಹೌದು, ತಂದಿ ರಸ ನಿನಗ 1000 rupees ಬಟ್ಟೆ ಕೊಡಿಸ್ತಾಳ, ಆ ತಾಯಿ 100 rupees ಬಟ್ಟೆ ಉಟ್ಕೊಂಡಿರ್ತಾನೆ. ನಿತ್ಯ ನಿನಗ ಏನು ತಿಂತೇ ಅದನ್ನು ತಿನ್ನಿಸ್ತಾಳ, ತಾನು ಮಾತ್ರ ನನ್ನ ಮಗನಿಗೆ ಬೇಕಂತ ತೆಗೆದಿರ್ತಾಳ. ಹೌದಲ್, ಅಂತ ತಾಯಿ ಉಪಕಾರ ನಾವೆಂದೂ ತಿಳಿಸ್ಲಿಕ್ಕೆ ಬರೋದಿಲ್ಲ. ಬರೋದಿಲ್ರಿಪ್ಪ, ಬರೋದಿಲ್ಲ. ಅದಕ್ಕೆ ನಾವುಗಳು ವ್ಯರ್ಥ ಸಮಯ ಕಳಿಬಾರ್ದು. ಹೌದು ಹೌದ್ರಿಪ್ಪ, ಏನಾದ್ರೂ ಸಾಧಿಸ್ಬೇಕಂತಕ್ಕಂಥದ್ದು. ಅದಕ್ಕೆ ಪುಣ್ಯಾತ್ಮರ ಯಾರಿಲ್ಲ ಜಗದಾಗ ನಿಮ್ಮಂತ ಶ್ರೀಮಂತ ಕೇಳಿದ್ರ. ಹೌದ್ರಿ, ಈಗ ಪುಣ್ಯಾತ್ಮರ ಸಿದ್ದೇಶ್ವರ ಸ್ವಾಮಿಗಳು ಇಡೀ ವಿಶ್ವದ ತುಂಬೆಲ್ಲ ಬೆಳಕದ ವಿಶ್ವದ ತುಂಬೆಲ್ಲ ಬೆಳಕದ. ಹೌದು ಹೌದ್ರಿಪ್ಪ, ಸೈನಿಕ ಸ್ಕೂಲ್ ಮೈದಾನದೊಳಗ ಎಷ್ಟು ಜನ ಬಂದು ಅವ್ರದ್ದು ಕೊನೆ ದರ್ಶನ ತಗೊಂಡಿರುತ್ತೆ ಕೇಳಿದ್ರೆ 23 lakh ಜನ. ಹೌದ್ರಿಪ್ಪ, ನಾನು ಎಕ್ಸಂಬ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಅವರಿಗೆ ದರ್ಶನ ಮಾಡ್ಲಿಕ್ಕೆ ಸಮಯ ಎಷ್ಟಾಗಿತ್ತು ಅಂತ ಕೇಳಿದ್ರೆ ನನಗ 11 o'clock ಆಗಿತ್ತು. ಹೌದ್ರಿ, ಆ 11 o'clock ಮೊದಲು ಎಷ್ಟು ಮಂದಿ ದರ್ಶನ ಮಾಡಿದ್ರು ಗೊತ್ತಿಲ್ಲ. ಬೆಳಗಿನ 6 o'clock ತನಕ ಹಿಂಗೆ ಕೂತಿದಾಗ 2 lakh ಜನ ಅಲ್ಲಿ ಬಂದು ದರ್ಶನ ಮಾಡಿದ್ರು. ಹೌದ್ರಿ, ನಮ್ಮವ್ರ ಯಾರು ತೀರ್ಕೊಂಡಾಗ ಎಷ್ಟು ಮಂದಿ ಬರ್ತಾರ್ರಿ? ಅದು ನಿಮ್ ಪವಣೆ ಅಪ್ಪಯ್ಯ ನಾಳೆ ನಮ್ಮಲ್ಲಿ ಅವ್ನು ಬರ್ಲಕ್ಕಿಲ್ಲ, ನಾವು ಹೋಗ್ಲಕ್ಕಿಲ್ಲ. ಜಗಳ ಅವಾಗ ಏನ್ ಅಂತ್ಯಕಾಲ ಜಗಳ ಯಾರು ಮಾಡಂಗಿದ್ರಿ, ಬಂಗಾರ ಸಲವಾಗಿ. ಅದಕ್ಕೆ ಬಂಧುಗಳೇ, ಅವ್ರ ಜಗದಾಗ ಯಾರಿಲ್ಲ ಶ್ರೀಮಂತ ಅಂತ ಕೇಳಿದ್ರ, ಎಂತಾದ ಬಹುತೇಕ ಅವ್ರು ಅಭ್ಯಾಸ ಮಾಡಿರ್ತಕ್ಕಂತ ಗ್ರಂಥಗಳು ತೆಗೆದು ನೋಡಿದಾಗ ಬುದ್ಧಿಜನ ಹೇಳಿರ್ತ, ನಾನು ಓದಿರ್ತಕ್ಕಂತ ಗ್ರಂಥಗಳು ನೀವು ಓದ್ತಿರೋ ಬಿಡ್ತಿರೋ ನಿಮ್ಗೆ ಸಾಧ್ಯತೆ ಗೊತ್ತಿಲ್ಲ. ಇವೆಲ್ಲ ಗ್ರಂಥಗಳನ್ನು ಮರಳಿ ಸರ್ಕಾರ ಒಪ್ಪಿಸ್ರಿ ಅಂತ ಆದೇಶ ಬರೆದಿತ್ತು. ಹೌದು ಹೌದ್ರಿ, ಮತ್ತೆ ಯಾರಿಗೆ ಶ್ರೀಮಂತ ಅನ್ಬೇಕ್ರಿ? ಅವ್ರಿಗೆ ಹೇಳ್ಬೇಕಾಗ್ತದೆ, ನಂದೊಂದು ಗುಡಿ ಸೈತಿ ಬೇಡ ಅಂದ್ರು. ಹೌದು ಹೌದ್ರಿ, ಮಾರಕ ಬೇಡ ಅಂದ್ರು. ಹೌದ್ರಿ, ಅಕಸ್ಮಾತ್ ಪುಣ್ಯಪ್ಪರೇ ನನಗೇನ ಈ ಟಿವಿ ಒಳಗೆ ನೋಡಿದಾಗ ಏನ ದುಃಖ ಎದಿ ಹೊಡಿತು ಅಂತ ಕೇಳಿದ್ರ, ಗೋಕರ್ಣ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಿದೀವಿ. ಅವರೆಲ್ಲರೂ ವಾಸ್ತವ್ಯ ಮಾಡ್ಯಾರ, ನಾವು ವಾಪಸ್ ಬರೋ ಕಾಲಕ್ಕೆ ನನ್ನ ಮೊಬೈಲ್ ಓಪನ್ ಮಾಡ್ಕೊಂಡು ಕೂತಾಗ ಅವ್ರಿಗೇನ ಅಂತ್ಯ ಸಂಸ್ಕಾರ ಮಾಡ್ಲಕ್ ಕಟಿಗೆ ಒಟ್ಟಿದ್ರಲ್ಲ, ಆ ಜಾಗ ಸಹಿತ ಕಿತ್ತು ಹೋಗಿಲಾಕತ್ತಿದ್ರು, ಕಿತ್ತು ಹೋಗಿತ್ತಿದ್ರು. ಅಂದ್ರೆ ಏನ್ ಕುರು ಉಳಿತಾವ್ ಅಂತೀವಿ. ಆದ್ರೆ ಇವತ್ತು ಪುಣ್ಯಾತ್ಮರು ಎಲ್ಲಿವರೆಗೆ ಭೂಮಿಯಲ್ಲಿ ಇರ್ತದೆ ಅಲ್ಲಿವರೆಗೆ ಸಿದ್ದೇಶ್ವರಪ್ಪಗಳು ಎಲ್ಲರಲ್ಲಿ ಅಚ್ಚು ಹಸರಾಗಿ ಉಳಿದಿರ್ತಕ್ಕಂಥ ಅಚ್ಚು ಹಸರಾಗಿ ಉಳಿದಿರ್ತಕ್ಕಂಥ ಅಂತ ಮಾನವ. ಅದಕ್ಕೆ ಅವ್ರಿಗೆ ಶ್ರೀಮಂತ ಅಂತ ಕರೀತಾರೆ. ನಾನು ಪುಣ್ಯಾತ್ಮರೇ ಕೆಡುವ ಕಾಯದ ಸಫಲ ವಾವದು ಅಂತ ತಿಳ್ಕೊಂಡು ಮನುಜ ಕುಲದ ಜನನದ ಲಾಭ ಯಾವುದು ಅಂತಕ್ಕಂಥದ್ದು ನಿಜಗುಡು ಒಂದು ಮಾತಾಯ್ತು. ಬರೀತಾರೆ ಮುಂದ ಏನದು, ಮನುಜ ಕುಲದ ಜನನದ ಲಾಭ ಆವುದು ನಾನಾರೆಂದು ಅರಿಯುವುದು. ಇದು ಪರಿಪೂರ್ಣ ಶಬ್ದ. ಹೌದ್ರಿ, ನಾನು ನಾನ್ಯಾರೆಂಬುದು ಅರಿಯುದು ಅನ್ನಲಿಲ್ಲ. ಮನುಜ ಕುಲದ ಜನನದ ಲಾಭ ಆವುದು ಪರ ಹೆತ್ತ ಅಂದು ಬಿಟ್ಟಿನ. ಹೌದ್ರಿ, ಮುಂದೆ ಹಂಗೆ ಪ್ರವಚನ ಮಾಡಿ. ಅದಕ್ಕೆ ಬುದ್ಧಿಜವರು ತಪ್ಪು ಹೇಳಿದೆ ಅಂತ ಹೇಳಿಲ್ಲ ನನಗೆ. ಅವ್ರು ಏನ್ ಹೇಳಿದ್ರಿ, ದೊಡ್ಡವ್ರ ಗುಣ ದೊಡ್ಡದು ಇರ್ತಾವ. ಹೌದ್ರಿ, ತಪ್ಪು ಹೇಳಿದ್ರೆ ತಿಳಿದ ಅವ್ರು ನೋಡ್ರಿ ಎಷ್ಟು ಚಂದ ಮಾತಾಡ್ತೀರಿ. ಹೌದ್ರಿ, ಇಂತ ಅಪರೂಪದ ಮಾತು ಕೇಳಕ್ ನಮ್ಗೊಂದು ದೊಡ್ಡ ಅವಕಾಶ ಸಿಕ್ತು. ಹೌದ್ರಿ, ನಾವು ಹೊರಗೆ ವಿಚಾರ ಮಾಡಿ ಮನುಷ್ಯ ಕುಲದ ಜನರದ ಲಾಭ ಯಾವುದು ಬಡಪಡಿಸೋದ್ನಾಗ ನಾನು ಯಾರೊಂದು ಇರೋದು, ನಾ ಅಲ್ಲಿ ಏನ್ ಹೇಳಿದಿ ಪರ ಇರ್ತ, ಆದ್ರೂ ಒಪ್ಪುಗಳು ತಪ್ಪು ಹೇಳಿದಿ ಅಲ್ಲಿಲ್ಲ. ಹೌದು, ತಪ್ಪು ಹೇಳಿದಿ ಅಲ್ಲಿಲ್ಲ. ಅದಕ್ಕೆ ಬಂದವಳೇ ಗುಡಿಸಲ್ದವ್ರು ಕರೆದ್ರು ಹೋದ್ರು, ಅರಮನೆಯವ್ರು ಕರೆದ್ರು ಹೋದ್ರು. ಹೌದೌದ್ರಿ, ಒಬ್ಬ ಮನುಷ್ಯ ಪ್ರಸಾದ ಕರೀತಾನ, ದಾರಿ ಒಳಗ ಒಬ್ಬ ಮನುಷ್ಯ ಬಡ ಗುಡಿಸಲ ಹಾಕೊಂಡ್ ನಿಂತಾನ. ಹೌದ್ರಿ, ಅಂತವ್ರ ಮನೆಗೆ ಅಪ್ಪುಗಳು ಹೋಗ್ತಾನ, ನನ್ನ ಮನೆ ಅಂದ್ರೆ ಪ್ರಸಾದ ಎಲ್ಲಾಗೋದಂತ ಅವ್ರು ಕೇಳ್ತಾರ. ಹೌದೌದ್ರಿ, ಅವ್ ಆಕಳು ಹಿಂಡ್ಯಾನ ಅಪ್ಪುಗಳು ಬರೋ ದಾರಿ ಹಿಡ್ಕೊಂಡ್ ನಿಂತಾನ. ಹೌದ್ರಿ, ಹಾಲು ತಗೊಂಡ್ರು ನನ್ ಪ್ರಸಾದ ಆಯ್ತು ವಾಪಸ್ ಹೋಗ್ಬಿಟ್ರಿ.
ಇರುಪುಣ್ಯಾತ್ಮ ಸಂತನ ಕೂಡ ಯಾಕೆ ಕರೀತಾರೆ? ಇದು ಶ್ರೀಮಂತಿಕೆ. ಹೌದ್ರಿ, ಅದಕ್ಕೆ ಅಂತ ಮಾನವರು ಬಂದು ಪಾದಪರ್ಶ ಮಾಡಿ ಈ ಭೂಮಿಯನ್ನು ಪೂಜೆ ಮಾಡಿರ್ತಕ್ಕಂಥ ವಿದ್ಯಾದ ವೃಕ್ಷ ಎತ್ತರಕ್ಕೆ ಯಾಕೆ ಬೆಳಾಕತೈತಿ ಅಂತ ಕೇಳಿದ್ರ, ಮಾವನ್ನ ಮಲಕಾರಸಿದ್ದು ಬಂದು ಮಾಯಾ ಪೂಜೆ ಕೈ ಹಚ್ಚುವರು. ಹೌದ್ರಿ, ಕರೆಯುಷದ್ದು ಬಂದು ಮೊದಲು ಭೂಮಿ ಅಗಿವಾಗ ಕೈ ಹಚ್ಚಿದ ಸಿದ್ದೇಶ್ವರ ಪೋಳು. ಅವ್ರು ಯಾರು ಅಂತ ಕೇಳಿದ್ರ ಪುಣ್ಯಾತ್ಮರೇ, ಸಿದ್ದೇಶ್ವರ ಪೋಳ ತಂದೆ ಹೆಸರು ಹೋಗ್ಯಪ್ಪ ಮುತ್ತ. ಹೋಗ್ಯಪ್ಪ ಮುತ್ತ ಆ ದೇವ್ರ ಮುಂದೆ ಡ್ಯೂಟಿಗೆ ಹೇಳದ ಅಂತ ತಿಳ್ಕೊಂಡು ನನ್ನ ಮುಂದೆ ಬೆಳಕ್ ಯಾವಾಗ ಹಿಡಿದಿದ್ರು, 12 ವರ್ಷ ನಿನಗೆ ಮಕ್ಕಳಾಗಿಲ್ಲ, ನನ್ನ ಮುಂದೆ ಯಾವಾಗ ಜ್ಯೋತಿ ಬೆಳಕು ಹಿಡಿದಿದೆ, ಈ ಜಗ ಬೆಳಕ್ತಕ್ಕಂತ ಮಗ ನೀನು ಹುಟ್ಟು ಬರ್ತಾನೆ ತಿಳ್ಕೊಂಡು ಮೋಗಿಸಿದ್ದು ಬಂದು ಕರಿಶಿನ ಬೆಳೆದು ಒಳಗೆ ಅದೇ ಸಿದ್ದೇಶ್ವರ ಅಪ್ಪಗಳ ತಂದಿ ಅದೇ ಮುಂದೆ ಸಿದ್ದೇಶ್ವರ ಹುಟ್ಟಿ ಬರ್ತಾರ. ಇವರ ಹೆಸರು ಸಿದ್ದಪ್ಪ ಸಿದ್ದಪ್ಪ ಅಂತ ಕರೀತಿದ್ರು. ಹೌದಾದ್ರಿ, ಮುಂದೆ ಪುಣ್ಯಾತ್ಮರ ಸಿದ್ದೇಶ್ವರ ಆಗ್ತಾರೆ. ಯಾಕಂದ್ರೆ ಇದೊಂದು ಈ ಸಿದ್ದಾಟಿಗೆ ಅದಕ್ಕೆ ಸಂಬಂಧ ಐತಿ ಅಂತಕ್ಕಂಥದ್ದು. ಹೌದ, ಅದಕ್ಕೆ ಪುಣ್ಯಾತ್ಮರೇ ಇವತ್ತು ಬರೀ ಸಿದ್ದೇಶ್ವರ ಪೋಳು ಅಂದ ತಕ್ಷಣ ಬಹುತೇಕ ನೀವೆಲ್ಲ ನೋಡ್ಯಾರ ಗೋಕರ್ಣಕ್ಕೆ ಹೋಗ್ತಕ್ಕಂಥ ಸಡಗರವನ್ನು. ಹೌದು, ಇರ್ಲಿ. ಸರ್ವರಿಗೆ ಯಾಕ್ರಿ ಕಡಿಬಾರ್ದ
ಮತ್ತ ನಾವು ನಮ್ಮ ಸೀಮ್ಯಾಗ ಒಂದೇ ಗಿಡ ಬೆಳೆದ ತರ ಕಡದು ನೀವು ನಾಳೆ ಆಂಬುಲೆನ್ಸ್ ಬೇಕಾದ್ರೆ ಎಲ್ಲಿ ತಗೊಳ್ಳೋ ದವಾಖಾನೆ ದವಾಖಾನೆಗೆ ಮನುಷ್ಯ ಇರ್ಲಿಲ್ಲ ಸಿಗ್ಲ ಸಲುವಾಗಿ ಸತ್ತಲ್ಲ ಅದಕ್ಕ ಹಸಿರು ನಮ್ಮೆಲ್ಲರೂ ಉಸಿರು ಆಗಬೇಕು ತಿಳ್ಕೊಂಡು ಹೌದೌದ್ರಿ ಅಪ್ಪಗಳು ಕಕ್ಕಮರಿ ಆಸ್ಪರ ಆಶ್ರಮಕ್ಕೆ 3 ಕೋಟಿ ರೊಕ್ಕ ಶಾಂಕ್ಷನ್ ಆಗ್ತದ ಸರ್ಕಾರ ಹೌದೌದ್ರಿ ಎದಕ್ಕ ಅವ್ರಿಗೆ ಮುಂಜಾನೆ ವಾಕಿಂಗ್ ಮಾಡಿಸುವ ಹೌದೌದ್ರಿ ಸಿಸಿ ಪಾಟೀಲ್ ಮಾಡಿದ್ದೀರಿ ಬಂದು ಬುದ್ಧಿಜೀವರಿಗೆ ನಮಸ್ಕಾರ ಮಾಡಿಕೊಳ್ತಾರೆಪ್ಪ ನಿಮ್ಗೊಂದಿಷ್ಟು ವಾಕಿಂಗ್ ಮಾಡಕ್ ರೋಡ್ ಮಾಡ್ಬೇಕಂತ ಮಾಡಿದ್ವಿ ಒಂದ್ 2-3 ಕೋಟಿ ಖರ್ಚಾಕ ಎಲ್ಲಿ ಮಾಡ್ತೀವಿ ಅಂತ ಕೇಳಿ ಇಲ್ಲೇ ಆಶ್ರಮದಾಗ ಮಾಡ ಅಕಸ್ಮಾತ್ ನಮಗ್ ಕೇಳಿದ್ರೆ ದಡದಡ ಒಳಗಿನ ಒಂದ್ 2 ಸಾವಿರ ತಂದು ಕೊಳ್ಳಾಗ ಹಾಕಿ ಸೌಕರ್ಯ 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 ಅಂತ ಹೇಳಿ ಚಾಲನ ನಾಳೆ ನಮ್ಗೊಂದು ಬಾಡಿ ಅವ್ರೇ ಹೇಳಬಹುದು ಏನ್ ಹೇಳ್ತಾರೆ ಈ ಆಶ್ರಮದಾಗ ಒಂದು ಗಿಡ ಕಡಿಬಾರ್ದು ಒಂದು ಗಿಡ ಕಡಿಬಾರ್ದು ಒಂದು ಗಿಡ ನಾಶ ಆಗಬಾರ್ದು ಹಂಗಿತ್ತಂದ್ರೆ ರೋಡ್ ಮಾಡತ್ ಹೇಳ ಆ ರೋಡ್ ಮಾಡಿದ್ರೆ 300 ಗಿಡ ಹೋಗ್ತಿದ್ವು ಹೋಗ್ತಿದ್ದೀರಿ ಅಪ್ಪಗಳು ದುಡ್ಡು ಬೇರೆ ಕಡೆ ತಗೊಂಡು ಹೋಗ್ತೀವಿ ಮಾಡಕ್ ಬ್ಯಾಡ ಇರ್ಲಿಲ್ಲ ಅವ್ರಿಗೆ ಬ್ಯಾಡ ಅಂದ್ರೆ ತಪ್ಪು ತಿಳ್ಕೊತಾರ ಅಂತ ಹೇಳೋರು ಅದಕ್ಕೆ ಎಷ್ಟು ಸೂಕ್ಷ್ಮ ಅಂತ ವಿಚಾರ ಮಾಡಕತ್ತಿದ್ರಿ ಹೇಳು ಒಂದು ಗಿಡ ನಾಶ ಆಗ್ಲಾರ್ದಂಗ ರೋಡ್ ಮಾಡ್ರಪ್ಪ ಅಂತ ಹೇಳಿದ್ರು ಹೌದೌದ್ರಿ ಅದಕ್ಕೆ ಪ್ರಕೃತಿ ಪ್ರಿಯೆ ಹಸಿರು ಎಲ್ಲಿ ಕಾಣ್ತದ ಆ ಹೂವು ನೋಡ್ರಿ ಬೊತ್ತೆ ಪ್ರವಚನ ಮಾಡ್ಯಾರ್ರಿಪ್ಪ ಹೆಂಗ್ ಮಾಡ್ಯಾರ ಪ್ರವಚನ ಹೇಗ್ರಿಪ್ಪ ಮನುಷ್ಯನ ಬದುಕಿನ ಸಾರ್ಥಕತೆ ಏನು ತಿಳ್ಕೊಂಡು ಚಿಂತನೆ ಚಾಲು ಆಗ್ತದ್ರಿ ಆದಾಗ ಮನುಷ್ಯ ತಾನೇ ಕಾಲ ಕೊಳ್ಕೊಂಡನು ತಾನೇ ಕಾಲ ತೊಳೆದು ನೀರು ಹರಿದು ಹೊರಗೆ ಹೋಗಿತ್ತೆ ಅಲ್ಲೊಂದು ಪಕ್ಷಿ ಬೀಜ ಚೆಲ್ಲೈತಿ ಬಂದು ಹೌದೌದ್ರಿ ಆ ಕಾಲ ತೊಳ್ಕೊಂಡು ನೀರಿನೊಳಗೊಂದು ಬಳ್ಳಿ ಮ್ಯಾಲೇರಿ ಏನಾದ್ರಿಪ್ಪ ಹೋಗಿ ಮನುಷ್ಯ ಅದಕ್ಕೆ ಕೇಳಿದತ್ತ ಬದುಕಂದ್ರೆ ಏನ ಸಾರ್ಥಕತೆ ಅಂದ್ರೆ ಏನ ಹೌದು ಆ ಬಳ್ಳಿ ಹೇಳ್ತತ್ತ ಏನ್ ಹೇಳ್ತದ್ರಿ ಸುಂದರವಾದಂತ ಎರಡು ಹೂ ಬಿಡುತ್ತನು ಹೋಗು ಬರೋ ಜನ ಎಲ್ಲ ಹೂವನ್ನ ನನ್ನ ಬಿಟ್ಟಿರ್ತಕ್ಕಂತ ಹೂವನ್ನ ನೋಡ್ತಾರ ಹೌದೌದ್ರಿ ಸೌಂದರ್ಯ ನೋಡಿ ಆನಂದ ಪಡಿತಾರ ಹೌದು ಅದ್ರಲ್ಲಿ ಇರ್ತಕ್ಕಂತ ಮಕರಂದವನ್ನು ಸವಿಸಲಾಗಿ ದುಂಬಿ ಬರ್ತದ ಮಕರಂದ ಸವಿಕೊಂಡು ಹೋಗಿ ದುಂಬಿ ಆನಂದ ಆಗ್ತದ ಆಗ್ತದ್ರಿ ಸೌಂದರ್ಯ ನೋಡಿ ಮನುಷ್ಯ ಆನಂದ ಆಗ್ತಾನ ಆಗ್ತಾನೆ ಇನ್ನೊಬ್ಬರನ್ನ ಆನಂದ ಪಡಿಸುವುದೇ ಮಾನವನ ಬದುಕಿನ ಸಾರ್ಥಕತೆ ಹೌದೌದ್ರಿ ಮುಂದೆ ಬಂದ ಇವನಿ ಕೇಳಿದ ಬದುಕಂದ್ರೆ ಏನಾಗ್ತಿಕೆ ಏನಂತರಿಪ್ಪ ಅವಾಗ ಇವ್ ಹೇಳದ್ ಏನ್ ಹೇಳ್ತಾನೆ ಉಣ್ಣೋದು ತಿನ್ನೋದು ಮಲಗೋದು ಹೌದ್ರಿ ಕಳಿಸೋದು ಕುಡಿಸೋದು ಕಳಿದು ಹೌದು ಇದನ್ನ ಬಿಟ್ರೆ ಮತ್ತೆ ಆ ಬಳ್ಳಿ ಏನ್ ಹೇಳಿದ್ವಿ ಬಹಳ ವಿಚಾರ ಮಾಡೋದಲ್ಲ ಹೌದೌದ್ರಿ ಅದೇ ಪುಣ್ಯಾತ್ಮ ನಮ್ಮ ಗುರುಗಳು ಹೇಳ್ತಾರ ಆ ಪಕ್ಷಿಗಳಿಗೆ ಎಂತ ತಾಕತ್ ಐತಿ ಅಂತ ಹೆಂಗ್ತಾದ್ರಿ ದೂರದೇಶದಿಂದ ಬಾರಿ ಗೌಂಡನ ತಂದ ಗುಡಿ ಒಂದ ಕಟ್ಸಿತ್ತು ಕಲ್ಲ ಸಿಮೆಂಟ್ ಉಸಕ ನೀರ್ ಇಲ್ಲದ ಗುಡಿ ಅಂತ ಅಲ್ಲಿತ್ತು ಅಂತ ತಿಳ್ಕೊಂಡು ಹಾಳ ಮಾಡ್ರಿ ಉಸಕ ಸಿಮೆಂಟ್ ಇಲ್ಲ ಹೆಂಗ್ ಗುಡಿ ಕಟ್ತಾರ ಇಲ್ಲ ಅವ್ರು ಕೆಲವು ಕರೆ ದೋಸಕ ಸಿಮೆಂಟ್ ಗುಡಿ ಕಟ್ಲಕ್ಕ ಹೆಂಗ್ ಹೌದೌದ್ರಿ ಹೌದಿಲ್ರಿ ಹೌದು ಕೇಳಿದ ಏನ್ರಿಪ್ಪ ಹೊಳಿ ಹೆಸರ ಗಾಡಿ ನಿಂತದ ಹೆಸರ ಹೌದ್ರಿಪ್ಪ ಗಾಡಿನು ಕೆಟ್ಟ ನಿಂತಿತ್ತ ಹೊಳಿ ದಂಡಿಗೆ ನಿಂತಿತ್ತು ಎರಡೂ ಕುಡಿಸಿ ಒಂದ ಹೆಸರು ಕೇಳದ ಹೌದೌದು ಗಾಡಿಗೆ ಏನಾಗೈತೆ ಅಂತ ಹೇಳ್ಬೇಕು ನದಿ ಹೆಸರು ಏನಂತ ಕೇಳ್ಬೇಕು ಸುರಮ್ಮ ನಿಂಗೆ ಏನ್ಗೊತ್ತ ಏನ್ ಹೇಳ್ತಾನ್ರಿ ಕಾವೇರಿ ಅಂತ ಹೇಳಿದ ಹೌದು ಗಾಡಿ ಹಾಕ ನಿಂತೈತಿ ಕಾವೇರಿ ಹೆಸರಿನ ಹೌದು ಹಂಗ ಪುಣ್ಯ ಆಗ್ತಾರೆ ಹೌದು ನಾನೇ ಲಕ್ಷಣ ಹೆಂಗಿರ್ತದೆ ಅಂತ ಕೇಳಿದ ದೂರದೇಶನೆಂದು ಭಾರಿ ಗೌಂಡನ ತಂದು ಗುಡಿಯೊಂದು ಕಟ್ಟಿಸಿ ಹೌದೌದ್ರಿಪ್ಪ ಹೌದು ಕಲ್ಲ ಸಿಮೆಂಟ್ ಹುಸಕ ನೀರಿಲ್ಲದ ಗುಡಿ ಅಂತರಲ್ಲಿತ್ತು ಅಂತ ಹೇಳ್ಯಾರ ಹೌದ್ರಿ ಹೇಗ್ರಿ ಅದು ಭೂಕಂಪ ಬಿದ್ದತ್ತೇನೋ ಇಲ್ರಿಪ್ಪ ಮಳಿಗೆ ಸೋರೈತೇನೋ ಸೋರಂಗಿಲ್ರಿ ಗಾಳಿ ಬಿಟ್ಟರೆ ಕೆಡಿವೈತೇನೋ ಒಳಗಿನ ತತ್ತಿ ಇಲ್ರಿಪ್ಪ ತತ್ತಿ ಅಂದ್ರೆ ಗೊತ್ತಾಗ್ತ ನೀವು ಅದು ಗುಬ್ಬಿ ಗೂಡ್ರಿ ನಡಿದಿಲ್ಲ ಗುಬ್ಬಿ ಗೂಡ ಸರಿಯಾಗಿ ಕೇಳತ್ತ ನೀವು ಸಣ್ಣಾಗಿರ್ತಾವ ಎಲ್ಲ ಹರ್ಕೊಂಡ್ ಬರ್ತಿದ್ದೇಳ್ರಿ ಅದಕ್ಕ ಆ ಗುಬ್ಬಿ ಅದೀಪ ಯಜಮಾನ ಹಿತ್ತಲದೊಳಗೆ ಗೂಡ ಕಟ್ತಿತ್ತು ಕಟ್ಟಿದ್ದೀಪ ಆ ಗುಬ್ಬಿ ಕಷ್ಟ ಪಡೋದು ಯಜಮಾನ ನೋಡಿದ ಏನ್ ಅನಿಸ್ತದ ಗುಬ್ಬಿಗೆ ಒಂದಿಷ್ಟು ಅನುಕೂಲ ಆಗ್ಲಿ ತಿಳ್ಕೊಳ್ತಾ ಏನ್ ಮಾಡ್ತಾನಂತಂದ್ರ ಏನ್ ಮಾಡ್ತಾನೆ ಏನ ಸಾಹಿತ್ಯ ಕೂಡಿಸಿ ಮನೆ ಕಟ್ತದಲ್ಲ ಅದನ್ನ ತಂದಿಟ್ಟ ಇಟ್ರಿಪ ಅವಾಗ್ರಿಪ ಆ ಗುಬ್ಬಿ ತಗೊಂಡು ಕಳ್ತತಿ ತಿಳ್ಕೊಂಡಾಗೆಲ್ಲ ತನ್ನ ಕೆಲ್ಸಕ್ಕೆ ತಾನ ಹತ್ತಿದ ಆದ್ರೆ ಗುಬ್ಬಿ ತನ್ನ ಗೂಡ ಕಟ್ಟಿ ಮುಗಿಸಿತ್ತು ಮುಗಿಸಿತ್ತು ಯಜಮಾನ ಬಂದು ನಾ ತಂದು ಸಾಹಿತ್ಯ ಗುಬ್ಬಿ ತಗೊಂಡತಿ ನೋಡ್ಬೇಕಂತ ಅವಾಗ ಏನಾಗಿತ್ತು ರೀಪಾ
ನಾನು ಗೂಡೆಲ್ಲ ಕಟ್ಟಿ ಮುಗಿಸಿತ್ತು, ಇವನ್ ಸಾಮಾನು ಒಂದು ಮುಟ್ಟಿಲ್ಲ ಇತ್ತ ಅವಾಗ್ರಿಪ ವಸ್ತು. ಹೌದ್ರಿಪ್ಪ. ಅವಾಗ ಯಜಮಾನ್ ಕೇಳ್ದ ಏನಂತ, ಅವಾಗ ನಿನಗೆ ಅನುಕೂಲ ಆಗ್ಲಿತ್ತ, ನಿನ್ ಒಂದು ಸಹಾಯ ಆಗ್ಲಿ ತಿಳ್ಕೊಂಡು ನಾ ತಂದು ವಸ್ತು ಇತ್ತೀನಿ ಎಲ್ಲ ಇತ್ತು, ನಾ ತಂದು ವಸ್ತು ಒಂದು ತಗೊಂಡು ಕಟ್ಟಿಲ್ಲ ನಿನ್ ಕೂಡ, ನಿನ್ನಷ್ಟಕ್ಕೆ ನೀನ ಕಟ್ಟಿದಿಲ್ಲ ಯಾಕೆ ಅಂತ ಕೇಳ್ದ. ಪಕ್ಷಿ ಹೇಳ್ತದ ಏನ್ ಹೇಳ್ತದೆ, ಮತ್ತೊಬ್ರು ಆಸ್ತಿ ತಗೊಂಡು ನನ್ನ ಹೊಟ್ಟಿ ತುಂಬಕೊಂಡು ನನ್ನ ಮನೆ ಕಟ್ಕೊಳಕ್ಕೆ ನಾನು ಮನುಷ್ಯ ಮಾಡಿದೆ ಅಂತ ಕೇಳ್ತದೆ. ಮಂದಿನಾರ ಬಾಯ ಮಾಡ ಮೈಂದೋಪ, ಇನ್ನೊಬ್ಬರು ವಸ್ತು ತಗೊಂಡು ನನ್ನ ಮನೆ ಕಟ್ಕೊಳಕ್ಕೆ ಮನುಷ್ಯನ ಮಾಡಿದ ನನ್ನ ಒಂದು ಪಕ್ಷಿ ಸಂಕುಲದ ಸ್ವತಂತ್ರವಾಗಿ ಆಕಾಶದಾಗ ಹಾರಾಡ್ಬೇಕು. ಹೌದು ಹೌದ್ರಿಪ್ಪ. ಹೌದು ಗಂಗೂರ್ಕ್ ಹೋಗ್ಬೇಕಂದ್ರೆ ನೀವೇನ ಹತ್ತಿರಿ ಮೊಬೈಲ್ ಕಿದ್ರು ಕಳ್ಸಂತಿದ್ರು. ಹೌದ್ರಿಪ್ಪ. ಲೊಕೇಶನ್ ಕಳ್ಸಂತೀರಿ. ಹೌದು ಹೌದ್ರಿಪ್ಪ ಅಂತೀರಿ ಅನಿಸ್ತೀರ. ಈಗ ಯಾರೋ ಗೊತ್ತಿಲ್ಲ ಬಂದ್ರಪ್ಪ ಕೌನ್ ಹುಡುಕಿ ಹಾಕೊಂಡು ಬರ್ಬೇಕಂತ ಕೇಳ್ರಿ. ಹೌದ್ರಿಪ್ಪ. ಲೊಕೇಶನ್ ಕಳ್ಸಂತೀರಿ. ಕಳಿಸ್ತೀರಿ. ಹುಬ್ಬಿ ಎಷ್ಟು ಕಿಲೋಮೀಟರ್ ಹಾರಿ ಬರ್ತದ್ರಿ? ಅದಕ್ಕೆ ಯಾವ್ದಾದ್ರು ಲೊಕೇಶನ್ ಕಳಿಸ್ಯಾರ? ಮತ್ತು ಮನುಷ್ಯ ಶಾಣೆ ಹತ್ತಿರ ಗುಬ್ಬಿ ಶಾಣೆ ಹತ್ತಿರಿ? ಗುಬ್ಬಿನ ಶಾಣೆ. ಅದಕ್ಕೆ ಪ್ರಕೃತಿ ಪ್ರಿಯ ಅಂತಿದ್ರಪ್ಪ. ಹೌದು ಗಿಡ ನೋಡ್ರಿ, ಇದಾಗ ಬಾಳಿ ಹೆಸರವ್ರಿ ಹೋಲಿದ್ ನಿಮಗೆ ತಿಳಿಯಕ್ಕಿಲ್ಲ. ಈಗೆಲ್ಲರೂ ಕಬ್ಬ ಹಚ್ತಾರೆ. ಹೌದಿಲ್ಲ? ಹೌದು. ಮೆಣಸಿನ ಗಿಡ ಹಚ್ಚಿರಿ. ಹೌದು ಹೌದ್ರಿ. ಕಬ್ಬಿನೊಳಗೆ ಸಿಹಿ ಗುಣ ಬಂದತ್ತಿ, ಮೆಣಸಿನ ಒಳಗೆ ಖಾರ ಬಂದತ್ತಿ, ನೀರ್ ಅದ ಭೂಮಿ ಅದ. ಯಾಕ್ರಿ ಬರಡಿ ಖಾರ ಇಟ್ಟಿಟ್ಟು ಹೆಚ್ಚಿರ್ಬೇಕು ಎಲ್ಲ ಚೆನ್ನಾಗಿ. ಅವ್ ಬಡಸೋಣ ಅಂದ ಕತೆ ನಮ್ಮಲ್ಲಿ ಹಂಗ ಜಾಸ್ತಿ ಕೇಳ್ತೇವೆ. ನಿಮ್ಮಲ್ಲಿ ಅದಕ್ಕ ಈ ಪ್ರಕೃತಿ ದೇವತೆ ಮಧ್ಯದಲ್ಲಿ ಪ್ರಕೃತಿ ನಮ್ಗೆ ಅಪರೂಪವಾಗಿರ್ತಕ್ಕಂತ ಶರೀರನ ಕೊಟ್ಟದ್ರಿಪ್ಪ. ಇಷ್ಟೇ ವರ್ಷ ಇಷ್ಟೇ ದಿವಸ ತಿಳ್ಕೊಂಡು ಹೇಳ್ಕೊಡ್ತಾರೆ. ಅಣ್ಣನ ಕರಿಲಾಕ ಯಮದೂತನ ಬರ್ತಾರ. ಹೌದು. ಪಾಪ ಬಂದೇ ಕೇಳ್ತಾರ. ಹೌದೌದು ಕೇಳ್ತಾರೆ. ಒಂದ್ ಕಡೆ ಪಟಾಕಿ ಹಾರಿಸ್ತಾರ, ಒಂದ್ ಕಡೆ ಹೆಗ್ಗಿನಕ್ಕೆ ಹೆಗ್ಗಿನಕ್ಕ ಹೊಂಟ ಹಲಿಗೆ ಬಿಡದ್ರ ಅಂದ್ರೆ ತಿಳ್ಕೊಬೇಕು ಇಲ್ಲೇನೋ ಹೊಂಟೈತೆ. ಹೌದು. ಹನುಮಾರ ಅವ್ರ ತಂದೆ ಸಿಳ್ಕೊಂಡಿದ್ರಿ ಹಲಿಗಿನ ತಗೊಂಡು ಬಂದ್ರ. ಹೌದು. ಯಾರು ಬಂದ್ರು? ಇವ್ರು ಹೇಳ್ಬಿಟ್ರು ಮಕ್ಕಳಪುರದವ್ರು ಬಂದ್ರತಿ. ಹೌದ್ ಹೌದ್ರಿ. ನಾ ಹೆಂಗ್ ಕೇಳಿ ಮಕ್ಕಳಪುರವ್ರು ಬಂದತ್ ನೀ ಹೆಂಗ್ ಹೇಳ್ರಿ? ಹೆಂಗ ಈ ಹಲಿಗಿನ ಅಲ್ಲಿದೈತ್ರಿ ಅಂದ್ರು. ಬೇರೆ ಬೇರೆ ಕಡೆ ಇರ್ತ. ಅದಕ್ಕ ಪ್ರಕೃತಿ ನಮಗೆ ಏನಾದ್ರು ಕಳ್ಸೈತಿ ತಕ್ಕಿದ್ರ ನಾವೆಲ್ಲಾ ವಿಜ್ಞಾನದಾಗ ಮುಂದುವರ್ದಿವಿ. ಬಂದದ್ರಿಪ್ಪ. ನೀರ್ ಮಾಡಕ್ ಬರ್ತತೆ ನಮಗ್? ಫಿಲ್ಟರ್ ಮಾಡಕ್ ಬರ್ತೈತಿಲ್ಲ. ನೀರ ಇರ್ಲಿ ಅಂದ್ರೆ ಫಿಲ್ಟರ್ ಎಲ್ಲಿ ಮಾಡ್ತೀರಿ? ಬೋರ್ ಹೊಡಿದಿಲ್ಲ. ಬೋರ್ ಹೊಡೆದ್ರೆ ನೀರ್ ಹತ್ತುವಲ್ಲ ಆರಾರು ಫೂಟ್. ಕೆಳಗಿನವ್ರು ತಲೆ ಹೊಡೆದ್ರು ಮೂರಾವ್ರಿ ನಾಳೆ. ಅದಕ್ಕೆಲ್ಲದಕ್ಕೂ ಕೂಡ ಪ್ರಕೃತಿ. ಅದಕ್ಕೆ ಪ್ರಕೃತಿ ಪ್ರಿಯ ತಿಳ್ಕೊಂಡು ಉಜ್ಜರು ಹಂಗ ಗೌರವಿಸ್ತಿದ್ರು. ಅವ್ರೇನ್ ಹೇಳ್ತಾರ ಅಂದ್ರ ಲಕ್ಷ ದೀಪ ಉದ್ಘಾಟನೆ ಮಾಡಕ್ ಬರೀಂದ್ರೆ ಬಂದಿದ್ರು. ಲಕ್ಷ ಗಿಡ ಹಸ್ತರ ಬರ್ತಾನ ಬರ್ತಿದ್ದಾರೆ. ಲಕ್ಷ ದೀಪ ಹಚ್ಚು ಬದಲು ಅದ ಎಣ್ಣೆ ಒಂದು ಸಾಲ ಮಕ್ಕಳಿಗೆ ಕೊಡ್ತಂದ್ರೆ ಬರ್ತಾನ. ಹೌದ್ರಿ. ಹೌದು. ಬದುಕಿನೊಳಗೆ ತಿಳ್ಕೋಬೇಕಾಗಿತ್ತು ಇವತ್ತೆಲ್ಲ. ಆಧುನಿಕ ಜಗತ್ತೊಳಗೆ ಬದುಕಬೇಕಾಗಿತ್ತು. ಅದಕ್ಕೆ ಒಂದು ಬೆಳೆ ಕೇಳಿ ಪ್ರಕೃತಿ ಪ್ರೀತಿ ನಿಮ್ಮ ಹವ್ಯಾಸ ನಿಸರ್ಗ ಮಂಡಳಿ Thank you.
ಸಿಂಹ